ಅದರಲ್ಲಿ ವಿಫಲರಾಗಿದ್ದಾರೆ. ಸರ್ವಪಕ್ಷ ಸಭೆಯಲ್ಲಿ ಅವರು ಹೇಳಿದ್ರು, ನಾವು ಆಯೆ ಹಾಕ್ತೀವಿ, ನಾವು ಕೂಡ ಸುಪ್ರೀಂ ಕೋರ್ಟ್ ಯಾವ ರೀತಿ ಆಯೆ ಆಗಿದೆ ನಾವು ಕೂಡ ಒಂದು ಆಯೆ ಹಾಕ್ತೇವೆ ಅಂದರು. ಇದುವರೆಗೂ ಹಾಕಿಲ್ಲ, ಯಾಕೆ ಹಾಕಿಲ್ಲ ಅಂತ ಉತ್ತರ ಕೊಡೋದಿಲ್ಲ. ಮೊನ್ನೆ ಎರಡನೇ ಸರ್ವಪಕ್ಷದ ಸಭೆಯಲ್ಲಿ ಕೂಡ ಅದ್ರ ಬಗ್ಗೆ ವಿವರಣೆ ಕೊಡಲಿಲ್ಲ. ಕೇವಲ ತಮಿಳುನಾಡಿನ ಆಯೆಗೆ ಒಂದು ಅಫಿಡವಿಟ್ ಮಾತ್ರ ಹಾಕಿದ್ದಾರೆ, 12ನೇ ತಾರೀಕು ನಂತರ ಬಿಡೋಕ್ಕಾಗಲ್ಲ ಅನ್ನುವಂಥದ್ದು. ಅದನ್ನು ಬಿಟ್ಟರೆ ಇದುವರೆಗೂ ನಾವು ಬಿಟ್ಟಿರುವಂಥದ್ದು ಹೆಂಗೆ ನಮಗೆ ಸಮಸ್ಯೆ ಆಗಿದೆ, ಅವ್ರಿಗೇನು ದೊಡ್ಡ ಸಮಸ್ಯೆ ಇಲ್ಲ, ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇಲ್ಲ, ಇನ್ನೊಂದಿಲ್ಲ ಅನ್ನುವಂಥದ್ದು. ಅಲ್ಲಿ ಏನು ಪ್ರತಿಪಾದನೆಯನ್ನು ಮಾಡಿದೆ, ಕೇವಲ ಡಿಫೆನ್ಸಿವ್ ಆಗಿ ಇವರು ನಡ್ಕೊಂಡಿರುವಂಥ ರೀತಿಯನ್ನು ನೋಡಿದ್ರೆ ನನಗನ್ನಿಸ್ತಾ ಇದೆ ರಾಜ್ಯದ ನೀರಿನ ಹಕ್ಕನ್ನು ರಕ್ಷಣೆ ಮಾಡಲು ಈ ರಾಜ್ಯ ಸರ್ಕಾರ ಅದಕ್ಕೆ ಆ ಒಂದು ಬದ್ಧತೆಯೂ ಇಲ್ಲ, ದಕ್ಷತೆಯೂ ಇಲ್ಲ, ಯೋಗ್ಯತೆಯೂ ಇಲ್ಲ ಅಂತ ನನಗನ್ನಿಸ್ತದೆ.